ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನೋಡಿದ್ರೆ ನಿಮಗೆ ಇಂಜಿನಿಯರಿಂಗ್ ಅದೇ ರೀತಿ ಅದರ್ ಕೋರ್ಸಸ್ಗಳದ್ದು ಫೀಸ್ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತೇನೆ. ಇಲ್ಲಿ ಒಂದು ಗುಡ್ ನ್ಯೂಸ್ ಏನಂದ್ರೆ, ವಿದ್ಯಾರ್ಥಿಗಳಿಗೆ ಈ ವರ್ಷ ಏನಂದ್ರೆ 10% ಅಷ್ಟು ಫೀಸ್ ಇನ್ಕ್ರೀಸ್ ಮಾಡ್ತೀವಿ ಅಂತ ಹೇಳಿದ್ರು, ಬಟ್ ಈಗ 7% ಅಷ್ಟು ಇನ್ಕ್ರೀಸ್ ಮಾಡಿದ್ದಾರೆ. ಇದು ಲೆಕ್ಕದಲ್ಲಿ ಖುಷಿ ಪಡಬೇಕು, ಒಂದು ಲೆಕ್ಕದಲ್ಲಿ ಇನ್ಕ್ರೀಸ್ ಮಾಡಿದಾರೆ ಅಂತ ಬೇಜಾರು ಪಡ್ಬೇಕು ಅಂತ ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ. ಇಲ್ಲಿ ಸ್ವಲ್ಪ ಕ್ಲಾರಿಟಿ ಇಲ್ಲ ಅಂದ್ರೆ, ಇವರಿಗೆ ಗವರ್ಮೆಂಟ್ ಅವರು ಕರೆಕ್ಟ್ ಆಗಿ ಕ್ಲಾರಿಟಿನ ಕೊಟ್ಟಿಲ್ಲ. ಈ ರೀತಿ ಏಕೈಕಿ ಒಂಥರ ಡಿಫ್ರೆಂಟ್ ಆಗಿ ಮಾಡಿಫಿಕೇಶನ್ ಮಾಡಿಸಿದ್ದಾರೆ. ನಿಮಗೆ ಯೂಶ್ವಲಿ ಅನೌನ್ಸ್ಮೆಂಟ್ ಕೂಡ ಮಾಡ್ಬೋದು ಅನ್ಸುತ್ತೆ, ಡಿಫ್ರೆಂಟ್ ಆಗಿ ಕ್ಯಾಟಗರಿ ವೈಸ್ ಎಷ್ಟು ಫೀಸ್ ಬರುತ್ತೆ ಅಂತ. ಇಲ್ಲಿ ಕೊಟ್ಟಿರೋ ಪ್ರಕಾರ 40,000 ಅಂತ ಕೊಟ್ಟಿದ್ದಾರೆ. 40,000 ಅಂದ್ರೆ ಯಾರು, ಸರ್ಕಾರಿ ಕಾಲೇಜ್ಗಳಲ್ಲಿ 40,000 45,000 ಅಂತ ಕೊಟ್ಟಿದ್ದಾರೆ, ಇಂಜಿನಿಯರಿಂಗ್ ಮತ್ತು ಆರ್ಕಿಟೆಕ್ಚರ್ ಅಂತ. ಇಲ್ಲಿ 45,000 ಅಂದ್ರೆ ಇದು ಜನರಲ್ ಕ್ಯಾಟಗರಿ ಬರುತ್ತೆ, ಅಂದ್ರೆ 2A 2B 3A 3B ಅವರಿಗೆ ಬರುತ್ತೆ. ಬಟ್ ಎಸ್ ಎಸ್ ಟಿ ಅವರಿಗೆ ಯೂಶ್ವಲಿ ಕಡಿಮೆ ಇದೆ ಇರುತ್ತೆ. 40,000 ನಿಮಗೆ ಒಂದು ಮಾರ್ಜಿನ್ ಇಟ್ಕೊಳ್ಳಿ. ಇನ್ ಕೇಸ್ ನೀವು ಸರ್ಕಾರಿ ಕಾಲೇಜಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ ಅಂದ್ರೆ 40,000-45,000 ನಿಮಗೆ ಫೀಸ್ ಬಂದ್ಬಿಟ್ಟು ಕಟ್ಟಬೇಕಾಗುತ್ತೆ ಅಂತ ಒಂದು ಕಂಪಲ್ಸರಿ ಇರುತ್ತದೆ. ಅದೇ ರೀತಿ ನಂತರ ಬಂದ್ಬಿಟ್ಟು ಖಾಸಗಿ ಅನುದಾನಿತ ಕಾಲೇಜ್ಗಳಲ್ಲಿ ಅಂದ್ರೆ ಗೌರ್ಮೆಂಟ್ ಏಡೆಡ್ ಕಾಲೇಜ್ಗಳಲ್ಲಿ ಅಂತ ಹೇಳಿದ್ದಾರೆ ಅಂದ್ರೆ 90% ಸೀಟ್ಗಳು ಸರ್ಕಾರ ಇರುತ್ತೆ. ಒಂದು ಸೇಮ್ ಕೂಡ 40,100 ಅಂತ ಹೇಳಿದ್ದಾರೆ. ಇದು ಬಂದ್ಬಿಟ್ಟು ಸೇಮ್ ಇನ್ ಕೇಸ್ ನೀವು ಗೌರ್ಮೆಂಟ್ ಏಡೆಡ್ ಕಾಲೇಜ್ಗಳು ಅಂತ ಇರ್ತವೆ, ಆ ಕಾಲೇಜ್ಗಳಲ್ಲಿ ಸರ್ಕಾರಿ ಕೊಡೋದಲ್ಲಿ ಸಿಇಟಿ ಮೂಲಕ ಸೀಟ್ ತಗೊಂಡ್ರೆ ನಿಮಗೆ 40,000 ಅಂತ ಹೇಳಿದ್ದಾರೆ. ಇನ್ನ 95% ಸೀಟ್ಗಳು ಈ ರೀತಿ ಇರುತ್ತೆ. ಇನ್ನು 5% ಸೀಟ್ಗಳು ಆಡಳಿತ ಮಂಡಳಿ ಅಂದ್ರೆ ಮ್ಯಾನೇಜ್ಮೆಂಟ್ ಕೋರ್ಸ್ಗಳಿಗೆ ಇರ್ತವೆ ಅಂತ ಹೇಳಿದ್ದಾರೆ, ಇದು ಓಕೆ. ನಂತರ ಖಾಸಗಿ ಅನುದಾನ ರಹಿತ ಕಾಲೇಜುಗಳು ಅಂದ್ರೆ ಪ್ರೈವೇಟ್ ಕಾಲೇಜುಗಳು, ಅದಕ್ಕೆ ಯಾವ್ದೇ ರೀತಿ ಏಡೆಡ್ ಇರುವುದಿಲ್ಲ, ಯಾವ್ದೇ ರೀತಿ ಅನುದಾನ ಕೂಡ ಸರ್ಕಾರದ ಕಡೆಯಿಂದ ಬರುವುದಿಲ್ಲ, ಅದನ್ನ ಅನುದಾನ ರಹಿತ ಕಾಲೇಜುಗಳು ಅದೇ ರೀತಿ ಖಾಸಗಿ ಕಾಲೇಜುಗಳು ಅಂತ ಹೇಳ್ತೀನಿ. ನೀವು ಇಲ್ಲಿ ಮೇಜರ್ ಆಗಿ ನೋಡ್ಕೊಳ್ಳಿ, ಆಪ್ಷನ್ ಎಂಟ್ರಿ ಮಾಡಬೇಕು ನೀಟಾಗಿ ನೋಡ್ಕೊಳ್ಳಿ. ಅಲ್ಲಿ ಎರಡು ಇರುತ್ತೆ, ಒಂದು ಫಾರ್ ಎಕ್ಸಾಂಪಲ್ ಯಾವ್ದೊಂದು ಕಾಲೇಜು, ಫಾರ್ ಎಕ್ಸಾಂಪಲ್ ಆರ್ವಿ ಕಾಲೇಜ್ ತಗೊಳ್ಳೋಣ. ಆರ್ವಿ ಕಾಲೇಜಲ್ಲಿ ಎರಡು ಕೋಟ ಇರುತ್ತೆ, ಒಂದು ಗೌರ್ಮೆಂಟ್ ಕೋಟ ಪ್ಲಸ್ ಮ್ಯಾನೇಜ್ಮೆಂಟ್ ಕೋಟ ಅಂತ. ಮೀನ್ಸ್ ಗೌರ್ಮೆಂಟ್ ಕೋಟ ಅಂದ್ರೆ ಸಿಇಟಿ ಮುಖಾಂತರ ಗೌರ್ಮೆಂಟ್ ಸೀಟ್ಗಳಿಗೆ ಅಕ್ಸೆಸ್ ಮಾಡಬಹುದು, ಫೀಸ್ ಕಡಿಮೆ ಇರುತ್ತೆ. ನಂತರ ಅದೇ ಆರ್ವಿ ಕಾಲೇಜ್ ಕಡೆಯಿಂದ ಕಾಲೇಜ್ ಮ್ಯಾನೇಜ್ಮೆಂಟ್ ಕೋಟ ಕೂಡ ಇರ್ತವೆ, ಅದು ಬಂದ್ಬಿಟ್ಟು ಪ್ರೈವೇಟ್ ಕ್ಯಾಟಗರಿ ಬರುತ್ತೆ, ಅದಕ್ಕೆ ಫೀಸ್ ಜಾಸ್ತಿ ಇರುತ್ತೆ. ಈ ರೀತಿ ಇರುತ್ತೆ, ನೀವು ನೀಟಾಗಿ ನೋಡ್ಕೊಳ್ಳಿ. ಕೆಲ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಮಾಡ್ಕೊಂಡು ನೀವು ಮಿಸ್ ಆಗಿ ನಿಮ್ಮ ರ್ಯಾಂಕಿಂಗ್ ಚೆನ್ನಾಗಿದ್ರು ಕೂಡ ನೀವು ಅಪ್ಪಿತಪ್ಪಿ ಗೌರ್ಮೆಂಟ್ ಕೋಟದಡಿ ಪ್ರೈವೇಟ್ ಕೋಟಗೆ ಹೋದ್ರೆ ನಿಮ್ಮ ಫೀಸ್ ಅಷ್ಟು ಸೇಮ್ ಟೀಚಿಂಗ್ ಸೇಮ್, ಎರಡು ಕೂಡ ಟೀಚಿಂಗ್ ಸೇಮ್ ಇರುತ್ತೆ, ಬೇರೆ ಏನು ಕೂಡ ಡಿಫ್ರೆಂಟ್ ಇರೋದಿಲ್ಲ. ಇಲ್ಲಿ ಸರ್ಕಾರಿ ಕೋಟದಡಿ ನೀವು ತಗೊಂಡ್ರೆ ಖಾಸಗಿ ಕಾಲೇಜುಗಳಲ್ಲಿ 69,000-76,000 ಅಂತ ಹೇಳಿದ್ದಾರೆ. ಅದೇ ರೀತಿ ನೀವು ಕಮೆಂಟ್ ಕೇಮ್ ಮುಖಾಂತರ ತಗೊಂಡ್ರೆ ನಿಮಗೆ 1,69,000-2,37,000 ಅಂತ ಕೊಟ್ಟಿದ್ದಾರೆ. ನಂತರ ಮ್ಯಾನೇಜ್ಮೆಂಟ್ ಪ್ರಕಾರ ಒಪ್ಪಂದ ಇರ್ತದೆ ಏನೇನೋ ಕೊಟ್ಟಿದ್ದಾರೆ, 100,000 ರೂಪಾಯಿ ಪಿಕ್ ತರ ನಿಮಗೆ ಗೊತ್ತಿರೋಕೆ. ಖಾಸಗಿ ಅನುದಾನ ರಹಿತ ಇಂಜಿನಿಯರಿಂಗ್ ಕಾಲೇಜುಗಳು ಇಲ್ಲಿ ಟೈಪ್ 1, ಟೈಪ್ 2 ಅಂತ ಬರ್ತವೆ, ಅಲ್ಪಸಂಖ್ಯಾತವಲ್ಲದ ಸಂಸ್ಥೆಗಳು, ಅಲ್ಪಸಂಖ್ಯಾತ ಸಂಸ್ಥೆಗಳು ಅಂತ ಬರ್ತವೆ. ಇದು ಟೈಪ್ 2 ಆಗಿರುತ್ತೆ. ಇಲ್ಲಿ ಸೇಮ್ ಸರ್ಕಾರಿ ಕೋಟಗಳು ಶೇಕಡ 69,000 ಇರುತ್ತೆ ಸೇಮು. ನಂತರ KRL MPCA ಕೋಟ ಅಂತ ಏನಾಗ ಕೊಟ್ಟಿದ್ದಾರೆ, 1,69,000-2,37,000. ನಂತರ ಸೇಮ್ ಬಿಟ್ಟಿದ್ದಾರೆ. ಇಲ್ಲಿ ಮೇಜರ್ ಆಗಿ ನೀವು ಇನ್ ಕೇಸ್ ಸರ್ಕಾರಿ ಕಾಲೇಜ್ಗಳಲ್ಲಿ ಇಂಜಿನಿಯರಿಂಗ್ ಮಾಡ್ತಿದ್ರೆ 40-45,000 ಫೀಸ್ ಬರುತ್ತೆ ಪರ ಏನಮ್ಮು. ನಿಮಗೆ ಸ್ಕಾಲರ್ಶಿಪ್ ಎಲ್ಲ ಬರ್ತದೆ, ಅದರಲ್ಲಿ ಸ್ಕಾಲರ್ಶಿಪ್ ಎಲ್ಲ ಎಲ್ಲಾ ಸ್ಕಾಲರ್ಶಿಪ್ ಪಕ್ಕ ಬಂದ್ರೆ ನಿಮಗೆ ಒಂದೇ 1 ರೂಪಾಯಿ ನಿಮಗೆ ಕೈಯಿಂದ ಖರ್ಚಾಗೋದಿಲ್ಲ. ಬಟ್ ಸ್ಕಾಲರ್ಶಿಪ್ ಕೊಡು ಬರ್ಲಿಲ್ಲ ಅಂದ್ರೆ ನಿಮಗೆ ಕೈಯಿಂದ ಖರ್ಚಾಗುತ್ತೆ. ಇದು ಸರ್ಕಾರಿ ಕಾಲೇಜ್ಗಳಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ. ಇಲ್ಲಿ ಎಸ್ ಎಸ್ ಟಿ ವಿದ್ಯಾರ್ಥಿಗಳಿಗೆ ಎನಿ ಕಾಲೇಜ್ ನಿಮ್ದು ಯಾವುದೇ ಕೂಡ ಜಡಿ ಕಾಲೇಜ್ ಓದ್ತಿದ್ರೆ ಎಸ್ ಎಸ್ ವಿದ್ಯಾರ್ಥಿಗಳಿಗೆ ಫೀಸ್ ಕಡಿಮೆ ಇರುತ್ತೆ, ನೀವು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಅದೇ ರೀತಿ ಇನ್ ಅದರ್ ದೆನ್ ಎಸ್ ಎಸ್ ಟಿ ಬೇರೆಯವರು ಇನ್ ಕೇಸ್ ಪ್ರೈವೇಟ್ ಕಾಲೇಜ್ಗಳಲ್ಲಿ ಖಾಸಗಿ ಕಾಲೇಜ್ಗಳಲ್ಲಿ ಓದ್ಬೇಕು ಅಂದ್ರೆ ನಿಮಗೆ ಅರೌಂಡ್ ನಿಮಗೆ ಗೌರ್ಮೆಂಟ್ ಸೀಟ್ ಆದ್ರೆ ಅರೌಂಡ್ ನಿಮಗೆ ಸೇಮ್ 40,000-50,000 ನಿಮಗೆ ರೇಂಜ್ ಆಗುತ್ತೆ ಸೇಮ್ ಗೌರ್ಮೆಂಟ್ ಸೀಟ್ ಆದ್ರೆ. ಇನ್ ಕೇಸ್ ನಿಮಗೆ ಖಾಸಗಿ ಕಾಲೇಜ್ಗಳಲ್ಲಿ ಎರಡು ಎರಡು ಆಪ್ಷನ್ ಇರುತ್ತೆ, ನಿಮಗೆ ಗೊತ್ತಿರೋ ಎರಡು ಎರಡು ಟೈಪ್ ಇರುತ್ತೆ, ಒಂದು ಗೌರ್ಮೆಂಟ್ ಸೀಟ್ಗಳು ಕೆ ಎ ಮುಖಾಂತರ, ಇನ್ನೊಂದು ಮ್ಯಾನೇಜ್ಮೆಂಟ್ ಸೀಟ್ಗಳ ತರ ಇರುತ್ತದೆ. ಮ್ಯಾನೇಜ್ಮೆಂಟ್ ಸೀಟ್ ಅಂದ್ರೆ ನೀವು ಈ ರೀತಿ ತಿಳ್ಕೊಬೇಡಿ, KEA ಮುಖಾಂತರ ನಿಮಗೆ ಸಪರೇಟ್ ಪಾರ್ಟ್ ಆಗಿರ್ತದೆ, ನೀವು ನೀವೇ ಸಪರೇಟ್ ಹೋಗಿ ಅಡ್ಮಿಷನ್ ಆಗೋದೆ, ಅದು ಅದನ್ನು ಕೂಡ ಮ್ಯಾನೇಜ್ಮೆಂಟ್ ಅಂತಾರೆ. ಇಲ್ಲಿ ಕೂಡ ಗೌರ್ಮೆಂಟ್ ಏಡೆಡ್ ಸೀಟ್ಗಳು ಅದೇ ರೀತಿ ಅನ್ ಏಡೆಡ್ ಸೀಟ್ಗಳು ಅಂತ ಎರಡು ಕೂಡ ಡಿವೈಡ್ ಆಗಿರ್ತವೆ, ಗ್ಯಾಪ್ ನೋಡ್ಕೊಳ್ಳಿ. ಇನ್ ಕೇಸ್ ನೀವು ಗೌರ್ಮೆಂಟ್ ಏಡೆಡ್ ಸೀಟ್ಗಳಲ್ಲಿ ಹೋದ್ರೆ ಜನರಲ್ ಕ್ಯಾಟಗರಿ ಅವರು 2A 2B 3A 3B ಅವರು ಗೌರ್ಮೆಂಟ್ ಸೀಟ್ ಅಡಿ ನೀವು ಖಾಸಗಿ ಕಾಲೇಜುಗಳಿಗೆ ಹೋದ್ರೆ ಇನ್ನು ಕೂಡ ಸೇಮ್ 40,000-50,000 ಅಂತ ಹೇಳಿದ್ದಾರೆ. ಇನ್ ಕೇಸ್ ನೀವು ಅದೇ ಖಾಸಗಿ ಕಾಲೇಜುಗಳಲ್ಲಿ ಅನ್ ಏಡೆಡ್ ಸೀಟ್ ಆಗಿ ಅನ್ ಏಡೆಡ್ ಆಗಿ ಹೋದ್ರೆ ನಿಮಗೆ ಅರೌಂಡ್ ಸೇಮ್ ಒಂದು ಲಕ್ಷ ಅರೌಂಡ್ ಬೀಳುತ್ತೆ. ಅದೇ ರೀತಿ ಇನ್ ಕೇಸ್ ನೀವು ಸಪರೇಟ್ ಆಗಿ ಮ್ಯಾನೇಜ್ಮೆಂಟ್ ಕೊಟ್ಟದಡಿ ನೀವು ಸಪರೇಟ್ ಆಗಿ ಸಿಇಟಿಗೂ ನಿಮಗೂ ಸಂಬಂಧ ಸಪರೇಟ್ ಹೋಗ್ತೀವಿ ಅಂದ್ರೆ ಅದು ನಿಮಗೆ 100,000 ರೂಪಾಯಿ ಆಗುತ್ತೆ, ನಿಮಗೆಲ್ಲರೂ ಗೊತ್ತಿರೋದು ಅನ್ಕೊತೀನಿ. ಕಮೆಂಟ್ಗೆ ಬಗ್ಗೆ ಮಾಡಿದ್ದಾರೆ ಅರೌಂಡ್ 2 ಲಕ್ಷದಿಂದ 3 ಲಕ್ಷ ಒಂದು ಮುಕ್ಕಾಲು ಲಕ್ಷದಿಂದ 2.5 ಲಕ್ಷ ಅಂತ ಮೆನ್ಷನ್ ಮಾಡಿದ್ದಾರೆ. ಅದು ಯಾವ ರೀತಿ ಕಾಲು ಕಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಅದೇ ರೀತಿ ನಿಮಗೆ ಗೊತ್ತಿರೋಕೆ ಕಾಲೇಜ್ ಫೀಸ್ ಕೂಡ ಕಟ್ಟಬೇಕಾಗುತ್ತೆ, ವಿದ್ಯಾರ್ಥಿಗಳು ಅದ್ರ ಬಗ್ಗೆ ಇದ್ರೆ ನಿಮಗೆ ತುಂಬಾ ಕ್ಲಾರಿಟಿ
ಸಿಕ್ಕಿಲ್ಲ ಅನ್ಕೋತೀನಿ ವಿಡಿಯೋದಲ್ಲಿ, ಯಾಕಂದ್ರೆ ಅಲ್ಲಿ ಕ್ಯಾಟಗರಿ ವೈಸ್ ನಿಮಗೆ ಮೆನ್ಷನ್ ಮಾಡಿದ್ರೆ ನಿಮಗೆ ಕ್ಲಾರಿಟಿ ಸಿಗ್ತಾ ಇತ್ತು. ಬಟ್ ಡೌಟ್ ಇದ್ರೆ ಕಮೆಂಟ್ ಮಾಡಿ, ಕೇಳಿರ್ಬಿಟ್ಟು ನಾವು ಕೂಡ ನಿಮಗೆ ವಿಡಿಯೋ ಮಾಡ್ತೀವಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.